ಕೆಂಪು ನೆಲಕ್ಕೆ ಫೇಮಸ್ ಬರ್ತದೆ ನೋಡಿ. ಕಾಕಡ ಕಾಕಡ ಹೂ ಹಾಕನ ಅಂತೇಳಿ ಒಂದ್ ಪಟ್ಟಿಗೆ ಕಾಕಡ ಹಾಕನ ಅಂತ, ಒಂದ್ ಪಟ್ಟಿಗೆ ಮೆಶಗಡ ಹಾಕನ ಅಂತ ಇದೀವಿ. ಹಿಂಗೆ ಒಂದೂವರೆ ಸಾವಿರ ರೂಪಾಯಿ ಒಂದ್ ಕೆಜಿ, ಒಂದ್ ಕೆಜಿಗ ಮಾರಿದ್ವಿ ನಾವು. ಇದು ಒಂದ್ ದಿವಸ ಬಿಡಿಸ್ಲಿಲ್ಲ ಅಂದ್ರ ಮುಗಿದು ಅಲ್ಲಿಗೆ ಕತೆ ಮುಗಿತದ. ಹೌದಾ? ತಿರ್ಗ ಬೇರೆ ಮಗ್ ನೋಡ್ಕೋದ್ರಾಗ ಮಗ್ ನೋಡ್ಕೋಬೇಕು. ಇದೇ ತರ ನಮ್ಗೆ ಚೆನ್ನಾಗಿ ಸ್ವಲ್ಪ ಜಮೀನ್ ಅಲ್ಲಿದ್ದು ಹೆಂಗ ಈಗ ಎಷ್ಟಾಯ್ತಪ್ಪ, ನಲವತ್ತೈದು ಸಾವಿರ ರೂಪಾಯಿ ಆಗೈತಿ ಇದಿಷ್ಟಕ್ಕೆ. ಇದಿಷ್ಟಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಆಗೈತೆ. ಒಂದ್ ಬೆಳೆ ಬೆಳೆದಂಗ ಆತದ್ರಾಗೆ, ಬಹಳಷ್ಟು ಬೆಳೆದಿವಿ, ನಲವತ್ತೈದು ಸಾವಿರ ರೂಪಾಯಿ ಬೆಳೆದಲ್ಲಿದ್ರಾಗೆ ಹಂಗೆ ವರ್ಷಕ್ಕೊಂದ್ ಏಟ್ ಹೋದ್ರು ಬೆಳೆ ದುಡ್ಡಾಗತ್ತಲ್ಲ ಅಂತ ನಾವು. ಸರಿ ಸರಿ, ಈಗ ಹನ್ನೆರಡು ಗಂಟೆಗೆ ಹೋದವು ಐನೂರೈವತ್ತು ಆರ್ನೂರು ರೂಪಾಯಿ ಲೆಕ್ಕ ಆಗ್ತವೆ. ಸರಿ, ಸೆಕೆಂಡ್ ಎರಡು ಗಂಟೆಗೆ ಹೋದವು ಆರೇ ಐನೂರು ಒಳಗೆ ಬಂದಿರ್ತ, ಐನೂರ ನಾನೂರು ಎಲ್ಲ ಬಂದಿರ್ತ. ತಿರ್ಗ ಸಾಯಂಕಾಲ ಹೋದವು ಮುನ್ನೂರೈವತ್ತು ಮುನ್ನೂರು ಮುನ್ನೂರು ಒಳಗೆ ಬಂದಿರ್ತ. ಜನವರಿಗೆ ಬಂದಿತ್ತು ಫುಲ್ ಬಂದಿತ್ತು, ನಾಲ್ಕು ಸಾತ್ ನಿಂತ್ಕೊಂಡಷ್ಟೇ ಇಪ್ಪತ್ತೈದು ಕೆಜಿ ವರೆಗೂ ಬಂದಿದೆ ಇವಿಷ್ಟರಲ್ಲಿ. ಇದಿಷ್ಟಕ್ಕೆ ಇಷ್ಟಕ್ಕೆ ದೊಡ್ಡ ಗಿಡದ ಮಾತ್ರ, ದೊಡ್ಡ ಗಿಡದ ಮಾತ್ರ ಇಪ್ಪತ್ತೈದು ಕೆಜಿ ವರೆಗೂ ಕಿತ್ತೀರ. ಹೌದು. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ವಿನೋದಮ್ಮರು. ವಿನೋದಮ್ಮನ ಅಕ್ಕ ಯಾವ ಊರು ಬರುತ್ತೆ, ಯಾವ ಇದು ಬರುತ್ತೆ? ತಾಲೂಕು ಚಿಕ್ಕಣ್ಣನಹಳ್ಳಿ. ಚಿಕ್ಕಣ್ಣಹಳ್ಳಿ. ಓಕೆ ಅಕ್ಕ, ನಿಮಗೆ ಎಷ್ಟು ವರ್ಷದ ಕೃಷಿ ಅನುಭವ ಐತೆ ಅಕ್ಕ? ನಮಗೆ ಈಗ ಏಳು ವರ್ಷ ಲಸೆ ಐತೆ ನೋಡಿ. ಏಳು ವರ್ಷ ಅಕ್ಕ. ನಿಮ್ಮ ಹಿಂದೆ ಮಲ್ಲಿಗೆ ಅಂತ ಕಾಣ್ತಾ ಇತ್ತಲ್ಲ, ಇದನ್ನ ದುಂಡು ಮಲ್ಲಿಗೆ ಅಂತೀವಲ್ಲ? ನಾವು ದುಂಡು ಮಲ್ಲಿಗೆ ಅಂತೀವಿ. ಓಕೆ ಅಕ್ಕ, ಈ ದುಂಡು ಮಲ್ಲಿಗೆ ಎಷ್ಟು ವರ್ಷದಿಂದ ಬೆಳೀತಿದ್ರ ನೀವು? ನಾವು ಈಗ ಏಳು ವರ್ಷ ಲಸಿ ಬೆಳೀತಾ ಇದೀವಿ ನೋಡಿ. ಏಳು ವರ್ಷದಿಂದ? ಓಕೆ ಅಕ್ಕ. ಒಂದ್ಸರಿ ಮಲ್ಲಿಗೆ ಅಂಟು ತಂದಾಗ್ತಿರಲ್ಲ, ಎಷ್ಟು ದಿವಸ ಆದ್ಮೇಲೆ ಹೂ ಶುರುವಾಗುತ್ತೆ? ಆರು ತಿಂಗಳು ಬೇಕು. ಈ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಎಷ್ಟೆಷ್ಟು ದೂರ ತಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ? ಆರಡಿ. ಪೂರ್ವ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿಗೆ ಆರಡಿ ಗಿಡದಿಂದ ಗಿಡಕ್ಕೆ. ಅದೇ ಒಳ್ಳೆ ಚೆನ್ನಾಗ ಅಕ್ಕ. ಈ ನಿಮ್ ಸುತ್ತಮುತ್ತ ಊರಲ್ಲೆಲ್ಲ ಬೆಳೀತಾರ? ಬೆಳೀತಿದ್ರು, ತೆಗೆದಾಕಿದ್ದಾರೆ. ಏನಕ್ಕೆ? ಅವರು ಎದೇ ಕಳೆ ಕಾಸಿಗೆ ತೆಗಿಲಾರ್ದ, ಅದಕ್ಕೆ ತೆಗೆದಾಕಿದ್ದಾರೆ. ಅಕ್ಕ ಈ ದುಂಡು ಮಲ್ಲಿಗೆ ಹೂವು ನಿಮ್ಮೂರು ನೋಡಿರಲ್ಲ, ಸುತ್ತಮುತ್ತ ಜಮೀನು ಕಪ್ಪಲ ಕೆಂಪಲ ಯಾವ ಹೊಲದಲ್ಲಿ ಚೆನ್ನಾಗಿ ಬರುತ್ತೆ ಹೂವು? ಇದು ಕೆಂಪು ನೆಲಕ್ಕೆ ಚೆನ್ನಾಗಿ ಬರ್ತದೆ. ಕೆಂಪು ನೆಲಕ್ಕೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿ ಬರ್ತದೆ ನೋಡಿ ಕೆಂಪು ನೆಲಕ್ಕೆ. ಇದು ಯಾವ ತರ ಭೂಮಿ? ಇದು ಕರೆ ಭೂಮಿ. ಕರೆ ಭೂಮಿ. ಕೆಂಪು ನೆಲದ ಬಹಳ ಚೆನ್ನಾಗಿ ಬರುತ್ತೆ, ಕೆಂಪು ನೆಲಕ್ಕೆ ಫೇಮಸ್ ಬರ್ತದೆ ನೋಡಿ. ಅಣ್ಣ ನಿಮ್ಮ ಹೆಸರು? ಚನ್ನಪ್ಪ. ಚನ್ನಪ್ಪ ಅಣ್ಣ, ಇದು ಯಾವ ತಿಂಗಳಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ರೆ ನಾಟಿ ಮಾಡಕ್ಕೆ ಒಳ್ಳೆ ಚೆನ್ನಾಗಿ ಹತ್ತಿಗೆ ಯಾವ ತಿಂಗಳ ಹತ್ತಿಗೆ ಬರುತ್ತೆ, ಯಾವ ತಿಂಗಳು ಸ್ಟಾರ್ಟ್ ಆಗುತ್ತೆ? ಆದ್ರೆ ಮಳೆಗೆ ಹಾಕ್ಬೇಕಾ? ಆದ್ರೆ ಮಳೆ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿರ್ತಾರೆ, ಸ್ಟಾರ್ಟ್ ಆಗಿರುತ್ತೆ ಅವಾಗ ಹಾಕ್ಬೇಕು. ಹೂ ಸ್ಟಾರ್ಟ್ ಆಗಕ್ಕೆ ಆರು ತಿಂಗಳು. ಆರು ತಿಂಗಳ ಸಣ್ಣ ಬಿಡ್ತಾವ ಇಟ್ಟು ಇಟ್ಟು ಬಂದಾಗ ಈಗ ವರ್ಷದ ಗಿಡ ಇವು. ವರ್ಷದ ಗಿಡದಾಗ ಈಗ ಮುಕ್ಕಾರು ಕೆಜಿ ಒಂದ್ ಕೆಜಿ ಲೆಕ್ಕಕ್ಕೆ ಬರ್ತಾವ ಸಿಗ್ತದ. ಸಣ್ಣ ಗಿಡ, ಸಣ್ಣ ಗಿಡ. ಈ ಗಿಡದ ಮುಕ್ಕಾಲು ಕೆಜಿ ಸಿಗ್ತಾವ? ಈ ಸಣ್ಣ ಗಿಡದಾಗ. ಈ ಸಣ್ಣ ಗಿಡದಲ್ಲಿ. ಓಕೆ, ಈ ದೊಡ್ಡ ಗಿಡದಾಗ ಬರ್ಬೇಕಾದ್ರೆ ಎಷ್ಟು ಬರುತ್ತೆ? ಫಸ್ಟ್ಗೆ ಒಂದ್ ಕೆಜಿ, ಎರಡು ಕೆಜಿ, ಹದಿನೈದು ಕೆಜಿ ವರೆಗೂ, ಇಪ್ಪತ್ತೈದು ಕೆಜಿ ವರೆಗೂ ಬಂದ ಸರ್ತೆ. ಈ ಸರ್ತೆ ದೊಡ್ಡ ಗಿಡದಾಗ. ಅಣ್ಣ ಇದು ಗಿಡ ಈಗ ಹಾಕೋದ್ಕೊ ಮುಂಚೆ ಭೂಮಿ ಏನಾರು ರೆಡಿ ಮಾಡ್ಕೊಂಬುದಿರುತ್ತಾ? ಏನ ಇಂಥ ಎರೆ ಮಣ್ಣು ಆದ್ರೆ ಕೆಂಗಲ್ ಮಣ್ಣು ಹಾಕ್ಬೇಕು, ಸ್ವಲ್ಪ ಕೆಂಪು ಮಣ್ಣು ಹಾಕ್ಬೇಕು. ಕೆಂಪು ಮಣ್ಣು ಹಾಕ್ಬೇಕು. ಕೆಂಪು ಮಣ್ಣು ಹಾಕೊಂಡು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋಬೇಕು. ಗುಂಡಿ ಹೊಡಿಬೇಕಾ? ಗುಂಡಿ ಹೊಡ್ಕೊಂಡು ಸ್ವಲ್ಪ ಎಷ್ಟೆಷ್ಟು ಹೊಡ್ಕೋಬೇಕು ಒಂದ್ ಅಂದಾಜು? ಹೊಡ್ಕೋಬೇಕು. ಅದಕ್ಕೆ ಮಣ್ಣು ಹಾಕ್ಬೇಕು. ಅದ ಆಮೇಲೆ ಸಸಿ ನಾಟ್ಬೇಕು, ಅದ್ರಾಗೆಲ್ಲ ಸಸಿ ನಾಟಿ ಮಾಡ್ಬೇಕು. ತಳಗೊಬ್ಬರ ಏನಾರು ಹಾಕೋಬೇಕ? ಇಲ್ಲ, ಅದಕ್ಕೆ ಕೆಂಗಲೇನೆ ಕೆಂಪಣ್ಣನೆ ಗೊಬ್ಬರ ಹಾಕ್ಬೇಕು, ಅದೇ ಸಾಕು. ಇದೇನ್ ಬೇರೆ ಏನ್ ಬೇಕಾಗಲ್ಲ. ಓಕೆ, ಒಂದ್ಸರಿ ಆರು ತಿಂಗಳು, ಆರು ತಿಂಗಳವರೆಗೂ ಏನು ಇರಲ್ವಲ್ಲ ಆದಾಯ ಇದರಲ್ಲಿ, ಆರು ತಿಂಗಳವರೆಗೂ ಕಾಯ್ಬೇಕಲ್ವಾ? ಈ ಸೆಂಟ್ರಿನಾಗೆ ಏನಾದ್ರು ಕೆಲಸ ಇರುತ್ತಾ?
ಸೆಂಟ್ರ ಕಳೆ ಕೆಲಸ ನಾವೇನ ಹಾಕೋಬೇಕಪ್ಪ ಅಂದ್ರೆ ಕೆಲಸ ಮಾಡ್ಕೋಬಹುದು, ಹಾಕೋಬಹುದು. ಆರ್ ತಿಂಗಳ ಒಳಗಡೆ ನೀರುಳ್ಳಿ ಬಿತ್ಕೋಬಹುದು, ನೀರುಳ್ಳಿ ಹಾಕೋಬಹುದು, ಹಾಕಿ ದೊಡ್ಡ ಫಸಲು ಬೆಳೆ ಬರಲ್ಲ, ಸೊಪ್ಪು ಸರಿಗಳು ಅಂತ ಮಾಡ್ಕೋಬಹುದು ಮಾಡ್ಕೋಬಹುದು. ಇಲ್ಲಿ ನಿಮ್ದು ಎಷ್ಟು ಎಕರೆ ಜಮೀನ್ ಐತಿ? ಇಲ್ಲಿ ಇಲ್ಲಿ ಒಟ್ಟು ಎರಡೂವರೆ ಎಕರೆ ಮೂರ್ ಎಕರೆ ಲೆಕ್ಕ ಬರ್ತಾರೆ. ಮೂರ್ ಎಕರೆ ಬೋರ್ ಎಷ್ಟು ಅದಾವ ಅಣ್ಣ? ಒಂದೇ ಬೋರ. ಯಾವಾಗ ಕೊರ್ಸಿದ್ದು, ಎಷ್ಟಡಿ ನೀರು ಬಿದ್ದಿದ್ವು, ಇವಾಗ ಎಷ್ಟು ನೀರು ಬರ್ತವೆ? ಈಗೇನು ಮಾಮೂಲು ಐತೆ, ಅಳದಾಗೇನು ಕಡಿಮೆ ಆಗಿಲ್ಲ. ಐನೂರ ಅಡಿ ಬೋರ್ ಅದು. ಐನೂರ ಅಡಿ, ಓಕೆ. ಈಗ ಎರಡು ಇಂಚ್ ಫುಲ್ ಬಂದೇ ಬರೋದು. ಓಕೆ. ಎಷ್ಟು ವರ್ಷ ಕೆಳಗೆ ಕೊರ್ಸಿದ್ದು? ಯಾಲೇ ಐದು ವರ್ಷದ ಮೇಲೆ. ಐದು ವರ್ಷದ ಮೇಲೆ ಆಯ್ತು. ಓಕೆ. ನಿಮ್ ಭಾಗದಲ್ಲಿ ಈಗ ಬೇಸಿಗೆ ಕಾಲ, ಈ ವರ್ಷ ಬರಗಾಲ ಬಂದೈತೆ, ನಿಮ್ ಭಾಗದಲ್ಲಿ ನೀರುಗಳು ಏನಾದ್ರು ಕಮ್ಮಿ ಆಗಿದಾವ, ತೋಟಗಳಿಗೆ ಏನಾದ್ರು ಎಫೆಕ್ಟ್ ಆಗೈತೆ? ಬಹಳ ಕಡಿಮೆ ಆಗಿದಾವ ನಮ್ಮ ಊರಲ್ಲಿ. ಹೌದಾ? ಹೌದೌದು. ಮತ್ತೆ ತೋಟಗಳೆಲ್ಲ ಹೆಂಗ್ ಕತೆ? ಅವ್ರ ಕತೆ ಅಂದ್ರೆ ಇದು ಟ್ಯಾಂಕರ್ಗಳದಾವಲ್ಲ ಊರಾಗ ನೀರು, ಮಸ್ತ್ ನೀರು ಸುಕನಳ್ಳಿಯಾಗ, ಅವನ್ ಟ್ಯಾಂಕರ್ ಇಟ್ಟು ಹೊಡಿತಾ ಕಡೆಗೆ ತೋಟಗಳಿಗೆ, ತೋಟಗಳಿಗೆ ಅಡಿಕೆ ತೋಟಗಳಿಗೆ ತೋಟಗಳಿಗೆ ಹೊಡ್ಕಂತ ಇದಾರೆ. ಅವ್ ನೂರೈವತ್ತು ರೂಪಾಯಿಗೆ ಒಂದು ಕ್ಯಾನ್ ಮಾಡಿದ್ದಾರೆ. ನೀರಿನ ಕ್ಯಾನ್ ದೊಡ್ಡವು ಕ್ಯಾನಿಗೆ. ಓಕೆ ಅಣ್ಣ. ಈ ಮಲ್ಲಿಗೆ ಅಂಟು ಐತಲ್ಲ, ಈ ಮಲ್ಲಿಗೆ ಅಂಟು ಇಂಥ ತಿಂಗಳಿಂದ ಇಂಥ ತಿಂಗಳವರೆಗೂ ಹೂ ಚೆನ್ನಾಗಿ ಬರುತ್ತೆ ಅನ್ನೋ ತಿಂಗಳು ಏನಾರು ಐತಾ, ಅಥವಾ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವ ಕಾಲದಲ್ಲಿ ಚೆನ್ನಾಗಿ ಹೂ ಬರೋದು? ಹೂ ಬರ್ತಂದ್ರೆ ಬ್ಯಾಸಿಗೆ ಒಳ್ಳೆ ಚೆನ್ನಾಗಿದೆ, ಜನವರಿಯಿಂದಲೇ ಜೋರು. ಜನವರಿಯಿಂದಲೇ ಜೋರು? ಜನವರಿ ಬಂದತ್ತು, ಫುಲ್ ಬಂದತ್ತು, ನಾಲ್ಕು ಸಾತ್ ನಿಂತ್ಕೊಂಡಷ್ಟೇ. ಇಪ್ಪತ್ತೈದು ಕೆಜಿ ವರೆಗೂ ಬಂದತ್ತಿದೆ ಇವಿಷ್ಟರಲ್ಲಿ. ಇದಿಷ್ಟಕ್ಕೆ ಇಷ್ಟಕ್ಕೆ ದೊಡ್ಡ ಗಿಡದ ಮಾತ್ರ, ದೊಡ್ಡ ಗಿಡದ ಮಾತ್ರ ಇಪ್ಪತ್ತೈದು ಕೆಜಿ ವರೆಗೂ ಕಿತ್ತೀರಾ? ಹೌದೌದು. ಹನ್ನೆರಡು ಜನ ಕೂಲಿಯರು. ಹನ್ನೆರಡು ಜನ ಕೂಲಿಯರು. ಹನ್ನೆರಡು ಜನ ಏನಕ್ಕಣ ಕೂಲರು ಅಂದ್ರೆ ಯಾವ ತರ ಅದು, ಹೆಂಗೆ ಕೆಲಸ ಜಾಸ್ತಿ ಅಂತಾನ, ಅಥವಾ ಟೈಮ್ ತಗೊಂಬತ್ತೆ ಅಂತಾನ, ಯಾವ ತರ ಟೈಮ್? ಹೂ ಬರ್ಬೇಕಲ್ಲ, ಹೂವು ಕೀಳೋದು ಆಗ್ಬೇಕಲ್ಲ, ಬಹಳಷ್ಟು ಒಂದು ಖಾಲಿ ಮಾಡ್ಬೇಕು ಹೇಳಿದ್ರೆ ಅದನ್ನ. ಇದು ಮಾರ್ಕೆಟಿಗೆ ತಗೊಂಡಾಗ ಎಷ್ಟು ಗಂಟೆ ಕಣ ಹೂನ? ಮೂರು ಟೈಮ್ ಒಯ್ಬಹುದು, ಬೆಳಿಗ್ಗೆ ಹನ್ನೆರಡು ಗಂಟೆ ಒಂದು ಟೈಮ್ ಹೋಗ್ತವೆ, ಓಕೆ. ತಿರ್ಗಾ ಒಂದು ಗಂಟೆಗೆ ಒಂದು ಟೈಮ್ ಹೋಗ್ತವೆ, ಹನ್ನೆರಡು ಎರಡು ಗಂಟೆಗೆ, ತಿರ್ಗ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಒಂದು ಟೈಮ್, ಮೂರು ಟೈಮ್ ಹೋಗ್ತಾವೆ. ಮೂರು ಟೈಮ್ ಹೋಗ್ತವೆ. ಕೂಲರ್ ಕರ್ಕೊಂಬಂದ್ಮೇಲೆ ನೀವು ಎಷ್ಟು ಗಂಟೆಗೆ ಕರ್ಕೊಂಬಂದು ಎಷ್ಟು ಗಂಟೆಗೆ ಕಿಪೂರ ಇಸ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬರ್ತೀರಾ ಊರಿಂದ ಬರುವಾಗಲೇ? ಬರ್ಬೇಕಂದ್ರೆ ಏನಿದ್ರು ನಾಲ್ಕೈದು ಗಂಟೆಗೆ ಕ್ಲೋಸ್ ಆಗ್ಬಿಡ್ಬೇಕು, ಅಷ್ಟು ಗಂಟೆ ಒಳಗೆ ಮುಗಿಬೇಕು. ಮುಗಿಬೇಕು. ಕೂಲರ್ನ ಕರ್ಕೊಂಬರ್ತಿರಲ್ಲ ಅಣ್ಣ, ಕೂಲಿನ ಅಥವಾ ಕೆಜಿಗೆ ಇಷ್ಟು ಅಂತ ಯಾವ ತರ ಕೂಲಿ? ಕೂಲಿ ಕೂಲಿ ಅಣ್ಣ. ಎಷ್ಟೈತೆ ನಿಮ್ಮೂರ ಕಡೆ ಕೂಲಿ? ಇನ್ನೂರೈವತ್ತು. ಒಂದು ಊಟ ಕೊಡ್ಬೇಕಾ? ಅದು ಕೊಟ್ರೆ ಕೊಡ್ತೀವಿ, ಕೊಡಿದ್ರೆ ಊಟ ಮಾಡಿ ಬಂದಿರ್ತಾರೆ. ಗಂಡ್ಮಕ್ಳಿಗೆ ಮಾತ್ರ ಊಟ ಕೊಡ್ತಾರೆ, ಹೆಣ್ಮಕ್ಳ ಕಟ್ಕೊಂಡ್ ಬರ್ತಾರೆ. ಓಕೆ. ಈ ವರ್ಷ ಮಾರ್ಕೆಟ್ ಆರ್ನೂರವರೆಗೆ ಹೋಗಿದ ಒಂದ್ ಕೆಜಿ. ಓಕೆ. ಫಸ್ಟ್ ಗೆ ಹೋಗ್ತಾವಲ್ಲ ಟ್ರಿಪ್ ಕಟ್ಲೆ, ಅದು ಈಗ ಹನ್ನೆರಡು ಗಂಟೆಗೆ ಹೋದವು ಐನೂರೈವತ್ತು ಆರ್ನೂರು ರೂಪಾಯಿ ಲೆಕ್ಕ ಆಗ್ತಾವೆ. ಓಕೆ. ಸರಿ, ಸೆಕೆಂಡ್ ಎರಡು ಗಂಟೆಗೆ ಹೋದವು ಆದ್ರೆ ಐನೂರು ಒಳಗೆ ಬಂದಿರ್ತಾರೆ, ಐನೂರು ನಾನ್ನೂರು ಎಲ್ಲ ಬಂದಿರ್ತಾರೆ. ತಿರ್ಗಾ ಸಾಯಂಕಾಲ ಹೋದವು ಮುನ್ನೂರೈವತ್ತು ಮುನ್ನೂರು ಒಳಗೆ ಬಂದಿರ್ತಾರೆ. ಬೆಳಿಗ್ಗೆ ಹೋಗೋದು ಯಾಕೆ ರೇಟ್ ಆಗುತ್ತೆ? ತಗೊಂಡ್ರೆ ಈಗ ಪಾರ್ಸಲ್ ಕಳಿಸ್ತಿರ್ತಲ್ಲ ಬೇರೆ ಕಡೆಗೆ, ಅವರು ಅಂಗಡಿ ಕಳಿಸ್ತಾರಲ್ಲ, ರೇಟ್ ಆದ್ರೂ ತಗೊಂತಾರೆ, ಹೋಗ್ಬಿಡ್ತಾವ ಟೈಮ್ನಾಗ. ಆ ಟೈಮಲ್ಲಿ ಜನಗಳು ಕಟ್ಟಕ್ ತಾನು ಹಳ್ಳಿಯ ಬಂದಿರ್ತಾರಲ್ಲ, ಹೋಗ್ಬಿಡ್ತಾರೆ ಅರ್ಜೆಂಟ್ ಇದ್ದಾರೆ. ಓಕೆ. ಹನ್ನೆರಡು ಗಂಟೆ ಒಳಗೆ ಹೋಗ್ಬೇಕು ಕೊಟ್ಟು ಮಾರ್ಕೆಟ್ಗೆ? ಹನ್ನೆರಡು ಗಂಟೆಗೆ ಅದು ಹೋಗ್ಲೇಬೇಕು, ಅವಾಗ ಹೋದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಈ ವರ್ಷ ಆರ್ನೂರು ರೂಪಾಯಿವರೆಗೂ ಕೊಟ್ಟಿವಿ ಅಂತ ಹೇಳಿರ, ಕಮ್ಮಿ ಅಂದ್ರೆ ಎಷ್ಟು ಕೊಟ್ಟಿದ್ರ? ಕಡಿಮೆ 250 ರೂಪಾಯಿ. ಮಿನಿಮಮ್ ಎಷ್ಟಿದ್ದೇ ಇರುತ್ತೆ ಇದಕ್ಕೆ? ಮಿನಿಮಮ್ ಯಾವಾಗಲೂ ಒಂದು ಇದ್ದೇ ಇರುತ್ತೆ, 250. ಇನ್ನೂರು ಮೇಲೆ ಇರುತ್ತೆ ಒಟ್ಟು? ಇನ್ನೂರು ಮೇಲೆ ಅಂತ ಇದ್ದೇ ಇರುತ್ತೆ. ಈಗ ಯುಗಾದಿ ಟೈಮ್ನಾಗ ಒಂದೂವರೆ ಸಾವಿರ ರೂಪಾಯಿ ಒಂದು ಕೆಜಿ ಮಾರಿದ್ವಿ ನಾವು. ಮತ್ತೆ ನೀವು ಯುಗಾದಿ ಬಿಟ್ಕೊಂಡಿಲ್ಲ ಹೂವು? ಈಗ ರೆಡಿ ಮಾಡ್ತಾ ಎಲ್ಲ ಅದನ್ನ ರೆಡಿ ಮಾಡ್ತಾರೆ, ಹಾಕಿ ನೀರು ಬಿಟ್ಟು ಔಷಧಿ ಹೊಡೆದ್ರೆ ರೆಡಿ ಮಾಡ್ಬೇಕು ಅದನ್ನ. ಓಕೆ. ಯುಗಾದಿಗೆ ಬರಲಿದ್ದು ಕಲ್ಲಪ್ಪರ್ಸಿಗೆ ಇನ್ನೊಂದು ತಿಂಗಳು ಬೇಕು ಬರಕ್ಕೆ. ಕಲ್ಲಪ್ಪ ಕಲ್ಲದೇಪುರ ದೇವರು ಇದಕ್ಕೆ ಆ ಟೈಮ್ ಬರ್ತಿತ್ತು. ಓಕೆ ಅಣ್ಣ. ಆಯ್ತು. ಇದು ಈಗ ಪ್ರೆಸೆಂಟ್ ಈಗ ಬೇಸಿಗೆ ಕಾಲ ಅಲ್ವಾ, ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೀರಾ, ಎಷ್ಟೊತ್ತು ಕೊಡ್ತೀರಾ? 8 ದಿವಸಕ್ಕೆ ಒಂದೇ ಕೊಡಲೇಬೇಕು. 8 ದಿವಸಕ್ಕೆ ಒಂದ್ಸರಿ ಎರೇನೆಲ್ಲಾಗಿರೋದಕ್ಕೆ ಸ್ವಲ್ಪ ಕರ್ಲ್ ಮಿಕ್ಸ್ ಬರ್ತದೆ. 8 ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತೀರಾ? ಓಕೆ. ಈ ಮತ್ತೆ ಅಣ್ಣ ಇರೋ ಸೆಂಟರ್ನಾಗೆ ತುಂಬಾ ರೋಗ ಏನಾರು ಬರುತ್ತಾ? ಔಷಧಿ ಹೊಡಿಲೇಬೇಕು. ಔಷಧಿ ಹೊಡಿಲೇಬೇಕು. ಯಾವ ಔಷಧಿ ಐತಲ್ಲ ಈಗ ಸಿರಿಗೆ ಔಷಧಿ ಹೊಡಿಲೇಬೇಕು. ಈಗ ಒಳಕೀಗ ಗಿಡ ಬಂದೈತೆ, ಔಷಧಿ ಇಲ್ಲ ಏನಿಲ್ಲ ಅಂದ್ರೆ ಔಷಧಿ ಹೊಡೆದ್ರೆ ಶುಗರ್ ಕಿತ್ತು ಬರುತ್ತೆ, ಅದನ್ನು ಔಷಧಿನೂ ಐತೆ ಅದ್ರಾಗ ಬರೋದು. ಶುಗರ್ನು ಬರ ಔಷಧಿನೂ ಐತೆ, ಹೂವು ಚಿಗುರು ಬರ್ಲಿಕ್ಕೆ ಔಷಧಿನೂ ಹೊಯ್ತಾರೆ. ಅಣ್ಣ ಇದು ಜಾಸ್ತಿ ಈ ದುಂಡು ಮಲ್ಲಿಗೆಗೆ ಬಂದ್ರೆ ಯಾವ ತರ ರೋಗ ಬರುತ್ತೆ? ಕೆಂಪು ಬಗ್ಗು ಬರ್ತತೆ, ಆಮೇಲೆ ತುಂಬ ರೋಗ ಅಂತ ಬರ್ತತೆ.
ಅವನಿಗೆ ಸಣ್ಣ ಮಗ್ಗು ಬರ್ತಾವ ಟೈಮ್, ಅದಕ್ಕೂ ಎಲ್ಲ ಔಷಧಿಗಳು ಅದಾವೆ. ಅದೆಲ್ಲ ಔಷಧಿ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೋಬೇಕು ಅವನ್ನೆಲ್ಲ ದೊಡ್ಡ ಮಗ್ಗು ಬರಕ್ಕೆ. ಓಕೆ, ಇದು ಬಿಡಿಸೋದ ಮೊಗ್ಗೆ ಅಲ್ವಾ? ಮೊಗ್ಗೆ ಪೂರ್ತಿ. ನೀವು ಮಾರ್ಕೆಟಿಗೆ ತಗೊಂಡು ಹೋಗೋದು ಮೊಗ್ಗೆಯ? ಮೊಗ್ಗೆ ಅಲ್ಲೇ ತಾಣದಿಲ್ಲ ಅವನ್ನ. ಆಯ್ತು, ಇದು ಒಂದ್ ದಿವಸ ಬಿಡಿಸ್ಲಿಲ್ಲ ಅಂದ್ರೆ ಮುಗಿದು ಅಲ್ಲಿಗೆ ಕತೆ ಮುಗಿತದ. ಹೌದಾ? ತಿರ್ಗಿ ಬೇರೆ ಮಗ್ ನೋಡ್ಕೋದಾಗ ಮಗ್ ನೋಡ್ಕೋಬೇಕು. ಓಕೆ, ಒಂದ್ ದಿವಸ ಗ್ಯಾಪ್ ಕೊಡಂಗ್ ಬಿಡಿಸ್ಬೇಕು ಅವತ್ತಿಂದ ಅವತ್ತೇಬೇಕು ಅವನನ್ನ. ಅವನೇನ್ ನಿಲ್ಸಂಗಿಲ್ಲ ಅವನ್ನ. ಖಾಲಿ ಆಗ ಅವ್ರಿಗೆ ಅದೇ ದಿವಸ 20 ದಿವಸ ಬರ್ತಾವ ಅಷ್ಟೇ, ಅಲ್ಲಿ ಕ್ಲೋಸ್ ಆಗಿ ಹೋಗ್ಬಿಡ್ತಾವ. ಓಕೆ ಅಣ್ಣ, ಈಗ ಕೆಲವರು ಬೇರೆ ಬೇರೆ ತರ ಬೆಳೀತಾರೆ, ತರಕಾರಿ ಬೆಳೀತಾರೆ, ಸೇವಂತಿಗೆ ಬೆಳೀತಾರೆ, ಇನ್ನೇನು ಅಡಿಕೆ ಗಿಡ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಪಪ್ಪಾಯಿ ಹಾಕ್ತಾರೆ. ನೀವು ಯಾಕೆ ಇದನ್ನ ಇಷ್ಟಪಟ್ಟು ಅವಾಗ ಹಾಕಿದ್ರೆ ಈಗಲೂ ಏನು ಕಂಟಿನ್ಯೂ ಮಾಡ್ತಿರೋದಕ್ಕೆ ಏನು ಕಾರಣ? ನಿಮ್ಗೆ ಯಾವ ತರ ಚೆನ್ನಾಗಿ ಅನ್ಸೈತೆ? ಇದೇ ತರ ನಮ್ಗೆ ಚೆನ್ನಾಗಿ ಸ್ವಲ್ಪ ಜಮೀನಲ್ಲಿದ್ದು ಹೆಂಗ ಈಗ ಎಷ್ಟಾಯ್ತಪ್ಪ 45,000 ರೂಪಾಯಿ ಆಗೈತೆ ಇದಿಷ್ಟಕ್ಕೆ. ಇದಿಷ್ಟಕ್ಕೆ 45,000 ರೂಪಾಯಿ ಆಗೈತೆ. ಒಂದ್ ಬೆಳೆ ಬೆಳೆದಂಗೆ ಆತದ್ರಾಗೆ ಬಹಳಷ್ಟು ಬೆಳೆದಿವಿ, 45,000 ರೂಪಾಯಿ ಬೆಳೆದಲ್ಲಿದ್ರಾಗೆ ಹಂಗೆ ವರ್ಷ ಒಂದ್ ಏಟ್ ಬಂದ್ರು ಬೆಳೆ ದುಡ್ಡು ಆಗುತ್ತಲ್ಲ ಅದ್ ನಾವು. ಸರಿ, ನೀವ್ ಏನೊಂದ್ ಒಂದ್ 12 ಗುಂಟೆಗೆ 45,000 ಆಗುತ್ತೆ ಇಡೀ ಹೊಲದಲ್ಲೇ ಆಗಿಲ್ಲ ಅಷ್ಟು. ಅದಕ್ಕೆ ಮತ್ತೆ ಓಕೆ ಅಣ್ಣ, ಇದರಲ್ಲಿ ಮತ್ತೆ ಇವಾಗ ನೀವು ಏನಿವಾಗ ಕಳೆ ತೆಗಿತಿದ್ರಿ ಬಂದಾಗ ಇವಾಗ ಗೊಬ್ಬರ ಹಾಕ್ತೀರಾ? ಇನ್ನ ಒಂದ್ 15 ದಿವಸ ಸ್ಟಾರ್ಟ್ ಆಗತ್ತ ಹೂವು? ಇಲ್ಲ, ಆಗಲ್ಲ, ಶೀಘ್ರ ಬರ್ಬೇಕದು. ಮತ್ತೆ ಎಷ್ಟು ತಿಂಗಳು ಬರುತ್ತಲ್ಲ ಸ್ಟಾರ್ಟ್ ಆದ್ಮೇಲೆ? 15 ದಿವಸ ಬರುತ್ತೆ ಅಷ್ಟೇ. ಅಷ್ಟೇ? ಅಷ್ಟೇ, ಅಲ್ಲಿ ಕ್ಲೋಸ್ ಆಗಿ ಹೋಗ್ಬಿಡ್ತಾವೆ. ಹಂಗಾ ಆರೈಕೆ ಮಾಡಲ್ಲ ಅವ್ ಜಾಸ್ತಿ. ಈಗ ಬಂದತ್ತ ಈ ಸೂಪರ್ ಹಾಕಿ ನೀರ್ ಇಡ್ತಾ ಇದೀವಿ, ಈಗ ಔಷಧಿ ಎಲ್ಲ ರೆಡಿ ಮಾಡ್ತೀವಿ ಈಗ. ಓಕೆ, ಹಂಗ ಶುಗರ್ ಕಿತ್ತೀಗ ಮಗ್ಗು ಬರ್ತಂಗಾನೆ, ಆಗ ಒಂದ್ ಟೈಮ್ ಔಷಧಿ ಹೊಡಿಬೇಕು, ಒಂದ್ 2-3 ಟೈಮ್ ಔಷಧಿ ಹೊಡಿಬೇಕು ಆ ಟೈಮ್ನಾಗ ಮಗ್ಗು ಬಂದ್ಮೇಲೆ. ಅಣ್ಣ, ಇದು ಈಗ ಏನು ಆರ್ಐಡಿ ತಗೊಂಡ್ರಲ್ಲ, ಇದೇ ಒಳ್ಳೆ ದಾಯ? ಇದೇ ಒಳ್ಳೆ ದಾಯ. ಗ್ಯಾಸ್ ಸಣ್ಣದಾಗಿ ಆತಪ್ಪ ಅಂದ್ರೆ ಸಾರಿ ಸಾರಿ ಕಲ್ತ್ಕೊಂಡ್ಬಿಡ್ತಾವೆ ಗಿಡಗಳು, ಮನುಷ್ಯ ಹೋಗಕ್ ಬರಲ್ಲ, ಬರಕ್ ಬರಲ್ಲ. ಹಾಗಾಗಿ ಆರ್ಐಡಿ ಇರ್ಲೇಬೇಕು. ಓಕೆ ಅಣ್ಣ, ಇದು ಅಂದ್ರೆ ಹೂ ಜಾಸ್ತಿ ಬಂದಾಗ ಮಾತ್ರ ಕೂಲರ್ ಕರ್ಕೊಂತೀರಾ, ಕಮ್ಮಿ ಇದ್ದಾಗ ನೀವೇ ಬಿಡಿಸ್ಕೊಂತೀರಾ? ಮಾರ್ಕೆಟ್ಗೆ ಹೆಂಗೆ ಎಲ್ಲರೂ ಬಸ್ಸಿಗೆ ಹಾಕಿ ಕಳಿಸ್ತೀರಾ, ನೀವೇ ತಗೊಂಡು ಹೋಗ್ಬೇಕು? ಬಾಳೆ ಹೂ ಸಿಕ್ಕರೆ ಒಂದ್ ಕೆಜಿ ಗಟ್ಟಲೆ ಆದ್ರೂ ತಗೊಂಡು ಹೋಗ್ಬಿಡ್ತೀವಿ. ಕೆಜಿ ಗಟ್ಟಲೆ ಆದ್ರೆ ತಗೊಂಡು ಹೋಗ್ತೀರಾ? ಏನೋ 1/4 ಕೆಜಿ 3/4 ಕೆಜಿ ಸಿಕ್ಕರೆ ಇಲ್ಲ ಬಸ್ಸಂಗ ಇಡೋದು, ಫೋನ್ ಮಾಡಿದ್ರೆ ಅದು ಹೂವಿನ ಯಾರು ಬಂದು ಇಸ್ಕೊಂಡು ಹೋಗ್ತಾರೆ ಅವರೇ. ಅಣ್ಣ, ಈ ಜಮೀನ್ ಬಿಟ್ಬಿಟ್ಟು ಮತ್ತೆ ಬೇರೆ ಎಲ್ಲ ಯಾರು ಜಮೀನ್ ಐತೆ ನಿಮ್ದು? ಇಲ್ಲ, ಇಲ್ಲಿ ಬಹಳ ದೂರ ಇದೆ, ಮಳೆ ಆಶ್ರಿತ್ತೆ. ಇದೊಂದೇ ಜಮೀನು ಮೇನ್ ನಿಮಗೆ? ಊರು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 1.5 ಕಿಲೋಮೀಟರ್ ಆಗುತ್ತೆ. ಈಗ ನಿಮ್ಮ ಹೊಲದಲ್ಲಿ ಈಗ ನೀರು ಚೆನ್ನಾಗಿದ್ದಾವೆ, ಮತ್ತೆ ಬೇರೆ ಏನೋ ಇದನ್ನ ಬಿಟ್ಬಿಟ್ಟು ಬೆಳೆಯ ಪ್ಲಾನ್ ಮಾಡಿಲ್ವಾ? ಅದೇ ಈಗ ತಿರ್ಗಾ ಹೂವು ಹಾಕರ ಅಂತ. ಯಾವ್ದು? ಇದು ಕಾಕಡ. ಕಾಕಡ ಹೂವು ಹಾಕನ ಅಂತ ಹೇಳಿ, ಒಂದ್ ಪಟ್ಟಿಗೆ ಕಾಕಡ ಹಾಕನ ಅಂತ, ಒಂದ್ ಪಟ್ಟಿಗೆ ಮೆಸಗಿಡ ಹಾಕನ ಅಂತ ಇದೀವಿ. ಹಿಂಗೆ ಬೆಳಿಗ್ಗೆ ಹೊಲದಾಗ ಎಷ್ಟು ಗಂಟೆಗೆ ಬಂದ್ರಣ ಇಲ್ಲಿಗೆ? 7 ಗಂಟೆಗೆ ಬರ್ತೀವಿ. 7 ಗಂಟೆಗೆ ಬರ್ತೀರಾ? ಹೋಗೋದು ಮನೆಗೆ ವಾಪಸ್ಸು? ಅಲ್ಲಿ ಅಕ್ಕಾರಿಲ್ಲ, ನಮ್ದು 12 ಗಂಟೆಗೆ ಅದು 12 ಗಂಟೆಗೆ ಯಾವ ನೆಲೆಸಿ ಮನೆ ಹೋಗ್ಬಿಟ್ಟು. ಓಕೆ, ನಿಮ್ಗೆ ತಿಳಿದಂಗೆ ನಿಮ್ಮಿಷ್ಟ ಯಾರೇನು ಇಲ್ಲ, ನಿಮ್ಮಲ್ಲ ನಿಮ್ ಜಮೀನು. 10 ಗಂಟೆಗೆ ಹೋಗ್ಬೋದು, 12 ಗಂಟೆಗೆ ಹೋಗ್ಬೋದು, 2 ಗಂಟೆಗೆ ಹೋಗ್ಬೋದು. ಅದೆಲ್ಲ ಅಕ್ಕಾನಿಲ್ಲ. ಬೆಳಿಗ್ಗೆ ತಿಂಡಿ ಊಟ ಮಾಡ್ಕೊಂಬಂದಿದ್ರೆ ಇಲ್ಲಿ ತಗೊಂಬಂದಿದ್ರೆ ಮಾಡ್ಕೊಂಡೆ ಬರೋದು? ಏನಂದ್ರೆ ಊಟ ಮಾಡ್ಕೊಂಡೆ ಬರೋದು. ಊರಗಳ ತಗೊಂಡು ಹೋಗ್ಬಿಡ್ತಾ ಅಲ್ಲೇ ಅಲ್ಲಿ ನೋಡಿ ಪರಿಸ ಪರಿಸಾಗಿರ್ತಾನೆ ನೋಡಿ ನೋಡಿ ಮಾರ್ಕೆಟ್ ಯಾರಿಗೆ ಅಂತ ಎತ್ತಗಂತ ಹೋಗ್ತಾ ಅವ್ರಿಗೆ ಊರಿಗೆ ಬರ್ತದೆ. ಓಕೆ ಅಣ್ಣ, ಇದು ಅಂಟು ಇದಕ್ಕೆ ನಾನು ಆಗ್ಲೇ ಕೇಳಿದೆ, ಎಷ್ಟು ವರ್ಷ ಬದುಕೋತೀವಿ? 7 ವರ್ಷ ಆಯ್ತು. ಇನ್ನು ಎಷ್ಟು ವರ್ಷ ಇರುತ್ತೆ ಚೆನ್ನಾಗಿ? ಅಥವಾ ಪಕ್ಕದ ಚಿಗುರೋಡಿ ಇರುತ್ತಾ? ಏನು ಅದೇ ಗಿಡನೇ, ಅದೇ ಕಡ್ಡಿನೇ ಇರುತ್ತಾ, ಪಕ್ಕದ ಚಿಗುರೋಡಿ ಇತ್ತ? ಹೆಂಗಿದು? ಈ ಮ್ಯಾಲೆ ಐತಲ್ಲ, ಮ್ಯಾಲೇನೆ ಚಿಗುರು. ಈಗ ಮ್ಯಾಗಲ್ ಉದುರೋ ಬಿಡುತ್ತದ ಸಣ್ಣ ಮೊಗ್ಗ ಅಂತ, ಅದ್ರ ಮೊಗ್ಗಲ್ಲಿ ಹಂಗ ಸಿಗರ್ ಬೆಳಿತೈತೆ. ಓಕೆ, ಈಗ ಮಲ್ಲಿಗೆ ಅಂಟ ಈಗ ಐತಲ್ಲ, ಎಷ್ಟು ವರ್ಷ ಬಿಡುವು, ಎಷ್ಟು ವರ್ಷ ಎಷ್ಟು ತಿಂಗಳು ಬಿಡುವು ಇರುತ್ತೆ, ಅಥವಾ ಎಷ್ಟು ದಿವಸ ಹೂ ಬರ್ತಿರುತ್ತೆ, ಯಾವ ತರ? ಅಂದ್ರೆ 6 ತಿಂಗಳಂತೂ ಮಳೆಗಾಲದಾಗ ಬರದೇ ಇಲ್ಲ. ಮಳೆಗಾಲದಾಗ ಬರದೇ ಇಲ್ಲ, ಬರದೇ ಇಲ್ಲ. ಬೇಸಿಗೆಗೆ ಮೇನ್ ಬಂದ್ರೇನು ಹುಳಬಾ ಜಾಸ್ತಿ ಆಗಿಬಿಡುತ್ತಾವ. ಹುಳಬಾ ಜಾಸ್ತಿ ಆಗಿಬಿಡುತ್ತೆ, ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ, ಅದು ಏನ್ ಮಾಡಿದ್ರೆ ಆಗಲ್ಲ ಅದನ್ನ. ಅದೇ ಅದೇ ಅದೇ. ಓಕೆ ಅಣ್ಣ, ಇವಾಗ ನಾವ್ ಬಿಸಿಲು ಅಂದ್ರೆ ನೆಳ್ಳಿ ಓಡೋಗ್ತಿವಿ, ನೀವ್ ಬಿಸಿಲಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ಹೆಂಗೆ ನಿಮ್ಗೆ ರೂಢಿ ಅಂತಾನ? ರೂಢಿನೇ ನಮ್ಗೆ ಅದ. ಹೌದಾ? ಈಗ ಎಷ್ಟು ವರ್ಷ ಅಣ್ಣ ನಿಮಗೆ? ನಮ್ಗೆ ಆಗಲಿ 64 ವರ್ಷ. 64 ವರ್ಷ. ಬಿ ಪಿ ಶುಗರ್ ಏನಾರು ಕಾಯಿಲೆ ಆಯ್ತಾ? ನನಗಿಲ್ಲ. ಇಲ್ಲ, ಆರಾಮದಿರಾ? ಸೊಂಟ ನೋವು, ಮೊಣಕಾಲು ನೋವು ಏನಿಲ್ಲ? ಬದುಕ್ಬೇಕು ಮತ್ತೆ ಮಕ್ಕಳು ಜೀವನ ಮಾಡ್ಲೇಬೇಕ. ಕೊನೆಯದಾಗಿ ಹೇಳ್ಬಿಡ್ರಿ, ಏನಾರು ಹೇಳದಿದ್ರೆ ಮಲ್ಲಿಗೆ ಹೂವಿನ ಬಗ್ಗೆ ನಿಮ್ಗೆ ಏನಾರು ಹೇಳದಿದ್ರೆ ಹೇಳ್ಬಿಡ್ರಿ. ಏನು ಅದೇ ತಮಿಳ್ನಾಡಿಗೆ ಹೂವಿನ ಕೊಟ್ರೆ ಅಡ್ವಾನ್ಸ್ ಅವರೇ ತರಿಸ್ಕೊಡ್ತಾರೆ. ಅವರೇ ತರಿಸ್ಕೊಡ್ತಾರೆ. ಅಲ್ಲಿ ಅಲ್ಲಿಗೆ ಇಟ್ಕೊಂತಾರ ಅವ್ರು ಸಿಗ್ಬಿಡ. ಅವು 4-5 ರೂಪಾಯಿ ಒಂದೊಂದು ಬೀಳ್ತಾವ ಅಷ್ಟೇ ಸಿಗುಡ್ಗಟ್ಲೆ. ಅವು ಹೌದಾ? ನಮಗೆ 100 ತರ್ತಪ್ಪ 100 ತರಿಸ್ತಾರೆ, 500 ಬೇಕಾದ್ರೆ 500 ತರಿಸ್ತಾರೆ, 1,000 ಬೇಕಾದ್ರೆ 1,000 ತರಿಸ್ತಾರೆ. ಅವ್ರೇನೆ ತರಿಸ್ತಾರೆ ಅವನ್ನೆಲ್ಲ. ಅಲ್ಲಿ ಫೋನ್ ಮಾಡಿ.
ಅಣ್ಣರೆ ಇಷ್ಟತ್ವ ಈ ಮಲ್ಲಿಗೆ ಅಂಟು ಯಾವ ರೀತಿ ಬೆಳೆದು ಯಾವ ರೀತಿ ಪೋಷಣೆ ಮಾಡೋದು ಅಂತೇಳಿ ನಮ್ಮ ವೀಕ್ಷಕರಿಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ. ನಮಸ್ಕಾರ ಅಣ್ಣರೆ. ನಮಸ್ಕಾರ ಅಕ್ಕರೆ. ನಿಮಗೂ ನಮಸ್ಕಾರ.